ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಜನ ಸಹಬಾಳ್ವೆಯಿಂದ ಸುಖ ಜೀವನ ನಡೆಸುತ್ತಿದ್ದರು. ಆ ಹಳ್ಳಿಯಲ್ಲಿ ಭಾಸ್ಕರ್ ಎಂಬ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನು ಬಹಳ ಸೋಮಾರಿ, ಕಷ್ಟಪಡದೆ ಹಾಗೆ ಹಣ ಗಳಿಸಬೇಕು ಎನ್ನುವ ಗುಣದವನು. ಭಾಸ್ಕರ್ ಪಕ್ಕದ ಮನೆಯಲ್ಲಿ ಇಬ್ಬರು ಮಕ್ಕಳು ವಾಸಿಸುತ್ತಿದ್ದರು, ಜೋಶಿ ಮತ್ತು ಚೇತು. ಇಬ್ಬರು ಅಕ್ಕ ತಮ್ಮಂದಿರು. ಇಬ್ಬರು ತುಂಬಾ ಬುದ್ಧಿವಂತರಾಗಿದ್ದರು. ಒಂದು ದಿನ ರಾತ್ರಿ ಭಾಸ್ಕರ್ ಅಂಗಳದಲ್ಲಿ ಮಂಚ ಹಾಕಿಕೊಂಡು ಮಲಗಿದ್ದ. ಆಗ ಒಂದು ಪಕ್ಷಿಯ ಧ್ವನಿ ಕೇಳಿ ಎಚ್ಚರವಾಯಿತು. ಅರೆ, ಇಷ್ಟು ರಾತ್ರಿಯಲ್ಲಿ ಯಾವುದೋ ಪಕ್ಷಿಯ ನೋವು ತುಂಬಿದ ಧ್ವನಿ ಕೇಳಿಸ್ತಾ ಇದೆಯಲ್ಲ ಅಂದುಕೊಂಡು ಎದ್ದು ತನ್ನ ಸುತ್ತಮುತ್ತ ನೋಡಿದಾಗ ಯಾವುದೋ ಪಕ್ಷಿಯ ಮರಿ ಕಾಣಿಸಿತು. ಹೆಸರಿಗೆ ಮಾತ್ರ ಯಾವುದೋ ಪಕ್ಷಿಯ ಮರಿ, ಆದರೆ ಆಕಾರದಲ್ಲಿ ದೊಡ್ಡದಾಗಿತ್ತು. ಈ ಪಕ್ಷಿ ತುಂಬಾ ವಿಚಿತ್ರವಾಗಿದೆ ಮತ್ತೆ ದೊಡ್ಡದಾಗಿದೆ. ಯಾವ್ದಾದ್ರೂ ಕೆಲಸಕ್ಕೆ ಇದ್ರ ಉಪಯೋಗ ಆಗ್ಬಹುದು. ಇದನ್ನ ಸಾಕೋಣ ಅಂತ ಅದನ್ನು ಮನೆಯ ಒಳಗೆ ಕರ್ಕೊಂಡು ಹೋಗಿ ಅದರ ಕಾಲಿನ ಗಾಯಕ್ಕೆ ಪಟ್ಟಿ ಹಾಕುತ್ತಾನೆ. ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗಬಾರದು ಅಂತ ಅದನ್ನು ಮನೆಯಲ್ಲಿಯೇ ಸಾಕಲು ಶುರು ಮಾಡಿದ. ಸ್ವಲ್ಪ ದಿನದ ನಂತರ ಪಕ್ಷಿಯ ಕಾಲು ಗುಣವಾಯಿತು. ಭಾಸ್ಕರ್ ಏನ್ ಹೇಳಿದ್ನೋ ಆ ಪಕ್ಷಿ ಅದನ್ನೇ ಮಾಡ್ತಿತ್ತು. ರಾತ್ರಿ ಎಲ್ಲರೂ ಮಲಗಿದ ನಂತರ ಹೊರಗಡೆ ಕರಕೊಂಡು ಬಂದು ಅದರ ಕುತ್ತಿಗೆಗೆ ಚಿಕ್ಕ ಕಲ್ಲನ್ನು ಕಟ್ಟಿ ಅದನ್ನ ಹಾರಲು ಬಿಡುತ್ತಿದ್ದ. ಪ್ರತಿನಿತ್ಯವೂ ಹೀಗೆ ಮಾಡುತ್ತಿದ್ದ. ಅವನು ಶಿಲ್ಲೆ ಹೊಡೆಯುತ್ತಿದ್ದಂತೆ ಆ ಪಕ್ಷಿ ಹಾರುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಶಿಳ್ಳೆ ಹೊಡೆದಾಗ ಆ ಪಕ್ಷಿ ಅವನ ಬಳಿ ವಾಪಸಾಗುತ್ತಿತ್ತು. ದಿನದಿಂದ ದಿನಕ್ಕೆ ಆ ಪಕ್ಷಿ ಬೆಳೀತಾ ಹೋಯಿತು. ಅದರ ಕುತ್ತಿಗೆಗೆ ಕಟ್ಟುತ್ತಿದ್ದ ಕಲ್ಲಿನ ಭಾರವನ್ನು ಜಾಸ್ತಿ ಮಾಡತೊಡಗಿದ. ಸ್ವಲ್ಪ ದಿನದ ನಂತರ ಆ ಪಕ್ಷಿ ಭಾಸ್ಕರ್ನ ಎತ್ತರಕ್ಕೆ ಬೆಳೆದಿತ್ತು. ಒಂದು ದಿನ ಭಾರೀ ಗಾತ್ರದ ಕಲ್ಲನ್ನು ಆ ಪಕ್ಷಿಯ ಕುತ್ತಿಗೆಗೆ ಕಟ್ಟಿದ. ಆ ಪಕ್ಷಿಯು ಅದನ್ನು ಅತ್ಯಂತ ಸುಲಭವಾಗಿ ಎತ್ತಿಕೊಂಡು ಗಾಳಿಯಲ್ಲಿ ಹಾರಾಡತೊಡಗಿತ್ತು. ಅರೆ ವಾಹ್, ತುಂಬಾ ಚೆನ್ನಾಗಿದೆ. ಇದರ ಅಸಲಿ ಪರೀಕ್ಷೆ ನಾಳೆ ಇದೆ. ಮಾರನೇ ದಿನ ಎಲ್ಲರೂ ಮಲಗಿದ್ದಾಗ ಆ ಪಕ್ಷಿಯನ್ನು ಹೊರಕ್ಕೆ ತಂದು, ನಿಮ್ ಮೇಲೆ ಭರವಸೆ ಇಟ್ಟು ತುಂಬಾ ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನನ್ನ ಪ್ರಾಣನೇ ಹೋಗುತ್ತೆ. ಎನ್ನುತ್ತಲೇ ಪಕ್ಷಿ ಗಾಳಿಯಲ್ಲಿ ಹಾರಾಡತೊಡಗಿತ್ತು. ಪ್ರತಿದಿನ ಕಲ್ಲನ್ನು ಹೊತ್ತು ಅದಕ್ಕೆ ಅಭ್ಯಾಸವಾಗಿತ್ತು. ಆದ್ದರಿಂದ ಭಾಸ್ಕರ್ನನ್ನು ಹೊರಲು ಅದಕ್ಕೆ ಏನೂ ಕಷ್ಟವಾಗಲಿಲ್ಲ. ಭಾಸ್ಕರ್ನ ಖುಷಿಗೆ ಪಾರವೇ ಇರಲಿಲ್ಲ. ಎಷ್ಟು ಆರಾಮವಾಗಿ ಹಾರಾಡ್ತಾ ಇದ್ದ. ಅಷ್ಟರಲ್ಲಿ ಮುಂಜಾನೆ ಆಗಿತ್ತು. ಮನೆಗೆ ವಾಪಸಾಗುತ್ತಿದ್ದ. ಅವನು ಮನೆಗೆ ಸಮೀಪಿಸುತ್ತಿರುವಾಗ ದೂರದಲ್ಲಿ ಅವನ ಬಾಲ್ಯ ಸ್ನೇಹಿತನನ್ನು ನೋಡಿದ. ಅರೆ ಸ್ವಾಮಿ, ಎಲ್ಲಿಗೆ ಹೋಗ್ತಿದ್ದೀಯಾ? ಅಯ್ಯೋ ದೇವ್ರೆ, ಭೂತ. ಮಾರನೇ ದಿನ ಭೂತ ನನ್ನ ಹೆಸರಿಟ್ಟು ಕರೀತು. ಬಿಳಿ ಅಕ್ಕಿಯ ಮೇಲೆ ಕುತ್ಕೊಂಡ್ ಬಂದಿತ್ತು. ಅರೆ ಸ್ವಾಮಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಬೇರೆ ಕೇಳ್ತು.
ಊರಿಗೆ ಭೂತ ಬಂದಿದೆ, ಎಲ್ಲರೂ ಹುಷಾರಾಗಿರಿ, ರಾತ್ರಿ ಅಲ್ಲಿ ಹೊರಗಡೆ ಯಾರು ಹೋಗ್ಬೇಡಿ. ಹಾಗಾದ್ರೆ ಇವ್ನಿಗೆ ನನ್ ಗುರುತ ಸಿಕ್ಕಿಲ್ಲ. ಸರಿ, ಹಾಗಾದ್ರೆ ಇನ್ ಮುಂದೆ ದೆವ್ವ ಅಂತಾನೆ ಮೋಸ ಮಾಡ್ತೀನಿ ಅಂತ ಅನ್ಕೊಂಡು ಮರದ ಕೊಂಬನ್ನು ತಯಾರಿಸಿದ. ರಾತ್ರಿಯಾಗುತ್ತಲೇ ಸುಣ್ಣ ಹಚ್ಕೊಂಡು, ಹಣೆಗೆ ದೊಡ್ಡದಾಗಿ ಕುಂಕುಮ ಹಚ್ಕೊಂಡು, ಕೊಂಬು ಧರಿಸಿ ಪಕ್ಷಿ ಮೇಲೆ ಕೂತ್ಕೊಂಡು ಹಾರಾಡ್ತಿದ್ದ. ಯಾರಾದರೂ ಒಂಟಿಯಾಗಿ ಸಿಕ್ಕಿದ್ರೆ ಅವರನ್ನ ಹೆದರಿಸಿ ಒಡವೆಗಳನ್ನು ದೋಚುತ್ತಿದ್ದ. ನಾನು ಕೊಂಬಿನ ಭೂತ, ನನಗೆ ಬಂಗಾರದ ಒಡವೆ ಅಂದ್ರೆ ತುಂಬಾ ಇಷ್ಟ. ನಿನ್ ಹತ್ರ ಏನೇನ್ ಒಡವೆ ಇದೆಯೋ ಎಲ್ಲಾ ಕೊಡು, ಇಲ್ಲ ಅಂದ್ರೆ ನಿನ್ನ ಕೊಂದು ಬಿಡ್ತೀನಿ. ಇದೇ ತರಹ ಭಾಸ್ಕರ್ ತುಂಬಾ ಒಡವೆಗಳನ್ನ ಒಟ್ಟು ಮಾಡಿದ. ಸ್ವಲ್ಪ ದಿನದ ನಂತರ ಆ ಪಕ್ಷಿ ಹುಷಾರು ತಪ್ಪಿತು. ಒಂದು ದಿನ ರಾತ್ರಿ ವಿಚಿತ್ರವಾದ ಧ್ವನಿಯಲ್ಲಿ ಅರುಚತೊಡಗಿತು. ಏನಾಯ್ತು ಪಕ್ಷಿ, ಯಾಕೆ ಕಿರಿಸ್ತಾ ಇದೀಯಾ? ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗುತ್ತೆ, ಈ ಔಷಧಿ ಕುಡಿ, ಎಲ್ಲಾ ಸರಿ ಹೋಗುತ್ತೆ. ಚೇತು ಎದ್ದೇಳು, ಯಾವ್ದೋ ಪಕ್ಷಿಯ ಚೀರಾಟ ಕೇಳಿಸ್ತಾ ಇದೆ. ಹಾ ಕೇಳಿಸ್ತಾ ಇದೆ, ಭಾಸ್ಕರ್ ಅಂಕಲ್ ಮನೆಯಿಂದ ಶಬ್ದ ಬರ್ತಾ ಇದೆ. ಬೇಡ, ಊರಲ್ಲಿ ಪಕ್ಷಿಯ ಮೇಲೆ ಕೊಂಬಿನ ಭೂತ ಸುತ್ತಾಡ್ತಿದೆ ಅಂತ ಅಮ್ಮ ಹೇಳಿಲ್ವಾ? ನಾನ್ ಬರಲ್ಲ, ನೀನು ಹೋಗ್ಬೇಡ, ಮಲ್ಕೋ. ಈ ಪಕ್ಷಿಯ ದಯೆಯಿಂದ ನಾನು ತುಂಬಾ ಒಡವೆ ಗಳಿಸಿದ್ದೇನೆ. ಆದರೆ ಈ ಪಕ್ಷಿನ ಜಾಸ್ತಿ ದಿನ ಜೊತೆಗಿಟ್ಕೊಂಡ್ರೆ ಅಕ್ಕಪಕ್ಕದ ಮನೆಯವರಿಗೆ ನಮ್ಮ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ ರಾತ್ರಿ ಜಾಸ್ತಿ ಒಡವೆ ಲೂಟಿ ಮಾಡೋ ಉಪಾಯ ಹುಡುಕಿ ನಾಳೆ ಈ ಪಕ್ಷಿನ ಕಾಡಲ್ಲಿ ಬಿಟ್ಟು ಬರ್ತೀನಿ. ಆಮೇಲೆ ಲೂಟಿ ಮಾಡಿರೋ ಬಂಗಾರದಿಂದ ಆರಾಮಾಗಿ ಜೀವನ ನಡೆಸ್ತೀನಿ ಅಂತ ಯೋಚನೆ ಮಾಡಿ ಕತ್ತಲಾಗುತ್ತಿದ್ದಂತೆ ಭೂತನ ವೇಷ ಧರಿಸಿ ಊರಿನ ಮಧ್ಯೆ ಹೋಗಿ ಜೋರಾಗಿ, ಎಲ್ಲರೂ ಹೊರಗಡೆ ಬನ್ನಿ, ಬೇಗ ಬನ್ನಿ. ನೋಡಿ, ನಾಳೆ ನಾನು ಊರ್ ಬಿಟ್ಟು ಹೋಗ್ತಿದ್ದೀನಿ. ನೀವು ಇಷ್ಟಪಡೋದಾದ್ರೆ ನನ್ನನ್ನ ಬಂಗಾರದಿಂದ ತೃಪ್ತಿಪಡಿಸಿ. ನಾಳೆ ನಾನು ಇದೇ ಸಮಯಕ್ಕೆ ಬರ್ತೀನಿ. ಎಲ್ಲರೂ ಬಂಗಾರವನ್ನ ಒಟ್ಟು ಮಾಡಿ ಇಡಿ, ಇಲ್ಲ ಅಂದ್ರೆ ಇಡೀ ಊರನ್ನೇ ನಾಶ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯ ಬಲಿ ತಗೊಳ್ತೀನಿ. ಅಲ್ಲಿ ನೋಡು, ಭೂತದ ಕಾಲಲ್ಲಿ ಖಡ್ಗ. ನಿನ್ನೆ ರಾತ್ರಿ ಭೂತದ ಕಾಲಲ್ಲಿ ಬೆಳ್ಳಿಯ ಖಡ್ಗ ಇತ್ತು, ನೋಡಿದ್ಯಾ? ಹಾ ನೋಡ್ದೆ, ಎಲ್ಲೋ ನೋಡಿದ ಹಾಗೆ ಇದೆ. ಭೂತನು ಖಡ್ಗ ಹಾಕತ್ತಾ? ಭೂತ ಹಾಕುತ್ತೋ ಇಲ್ವೋ ನಂಗೊತ್ತಿಲ್ಲ, ಆದ್ರೆ ನಮ್ಮ ಪಕ್ಕದ ಮನೆಯ ಭಾಸ್ಕರ್ ಅಂಕಲ್ ಕಾಲಲ್ಲಿ ಅದೇ ತರಹದ ಖಡ್ಗ ಇದೆ. ಬಾ, ಹೋಗಿ ನೋಡ್ಕೊಂಡು ಬರೋಣ. ಹಾ, ಅವತ್ತು ಪಕ್ಷಿಯ ಧ್ವನಿ ಕೂಡ ಅವರ ಮನೆಯಿಂದಾನೇ ಬರ್ತಿತ್ತು. ಬಾ, ಹೋಗಿ ನೋಡ್ಕೊಂಡು ಬರೋಣ. ನಾನ್ ಹೇಳಿಲ್ವಾ ನೋಡು ಖಡ್ಗ? ಹಾ, ಈ ತರಹದ ಖಡ್ಗ ನಮ್ಮೂರಲ್ಲಿ ತುಂಬಾ ಜನರ ಹತ್ರ ಇದೆ. ಅದು ಹೌದು. ಹ್ಮ್, ಐಡಿಯಾ. ಯಾಕೆ ಕಾಲಿಗೆ ಕಾಡಿಗೆ ಬಿಟ್ಟು ಇಟ್ಟೆ? ಇವತ್ತು ರಾತ್ರಿ ಆ ಭೂತ ಬಂಗಾರ ಲೂಟಿ ಮಾಡೋಕೆ ಬರುತ್ತಲ್ಲ, ಖಡ್ಗದ ಜೊತೆ ಕಾಲಲ್ಲಿ ಈ ಬೊಟ್ಟು ಇದ್ರೆ ಅದು ಭೂತ ಅಲ್ಲ. ಭೂತದ ಹೆಸರಲ್ಲಿ ನಮ್ಗೆಲ್ಲ ಮೋಸ ಮಾಡ್ತಾ ಇರೋದು ಭಾಸ್ಕರ್ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ. ತುಂಬಾ ಒಳ್ಳೆ ಐಡಿಯಾ ಅಕ್ಕ, ಅವಾಗ ಏನ್ ಮಾಡೋದು?
ರಾತ್ರಿ ಆಯ್ತು. ಕೊಂಬಿನ ಭೂತ ಹಾರಾಟ ಎಲ್ಲಿಂದ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಬಂಗಾರದ ಚೀಲನ ಪಕ್ಷಿ ತನ್ನ ಕಾಲಿನಲ್ಲಿ ಹಿಡಿದು ಹಾರತೊಡಗಿತು. ಅಲ್ಲಿ ನೋಡು, ಭೂತದ ಕಲೆ ಬಟ್ಟು. ತಕ್ಷಣ ಜೋಶಿ ಒಂದು ಹಗ್ಗಕ್ಕೆ ಕಲ್ಲನ್ನು ಕಟ್ಟಿ ಬಿಸಾಕಿದಳು. ಅದು ಹೋಗಿ ಪಕ್ಷಿಯ ಕಾಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಚೇತು ಆ ಹಗ್ಗದ ಇನ್ನೊಂದು ತುದಿನ ಮರಕ್ಕೆ ಕಟ್ಟಿ ಹಾಕಿದ. ಇದು ಯಾವುದರ ಪರಿವೇ ಇಲ್ಲದೆ ಜೋರಾಗಿ ನಗುತ್ತಾ ಪಕ್ಷಿಯ ಮೇಲೆ ಕುಳಿತು ಹಾರ್ತಾ ಇದ್ದ. ಅರೆ ಭಾಸ್ಕರ್, ನೀನ ಊರಿನ ಜನರಿಗೆ ಎಷ್ಟು ಮೋಸ ಮಾಡ್ದೆ, ಹೊಡಿರಿ ಅವನಿಗೆ. ಮುಖ್ಯಸ್ಥರೆ, ಆ ಭಾಸ್ಕರ್ ಹೆದರಿ ಊರ್ ಬಿಟ್ಟು ಓಡೋಗಿದ್ದಾನೆ. ಈ ಒಡವೆಗಳು ಯಾರಿಗೆ ಸೇರ್ಬೇಕು ಅವರಿಗೆ ಕೊಟ್ಟುಬಿಡಿ. ಸರಿ, ಜೋಶಿ ಮತ್ತು ಚೇತುವಿನ ಬುದ್ಧಿವಂತಿಕೆಯಿಂದ ಮತ್ತು ಸಾಹಸದಿಂದ ಅವನನ್ನ ಹಿಡಿಯೋಕೆ ಸಾಧ್ಯವಾಯಿತು. ಚಿಕ್ಕ ಮಕ್ಕಳಾದರೂ ತುಂಬಾ ಬುದ್ಧಿವಂತರು.